ನಾನು ಇದಕ್ಕೆ ಮುಂಚೆ 6 ಇಯರ್ ಬ್ಯಾಕ್ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ದೆ. ಸೊ ಅಲ್ಲಿ ಫುಡ್ ಇಂದೆಲ್ಲ ನೋಡ್ತಾ ಇದ್ನಲ್ಲ, ಹಾಗಾಗಿ ನಾನು ಒಂದು ಹೋಟ್ಲ್ ಏನಾರು ಅಚೀವ್ ಮಾಡಬೇಕು ಅಂತ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಇವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ಡೆಲಿವರಿ ಮಾಡಿದ್ದೀವಿ. ಹಾಗಾಗಿ ನಂದೇ ಅದು ಒಂದು ಯಾವ್ದಾದ್ರು ಒಂದು ಹೋಟ್ಲ್ ಮಾಡೋಣ, ನಾನು ಒಂದು ಫುಡ್ ಜನಗಳಿಗೆ ತಲುಪಿಸೋಣ ಅಂದ್ಬಿಟ್ಟು ಹಾಗಾಗಿ ಇದು ಹೋಟ್ಲ್ ಸ್ಟಾರ್ಟ್ ಮಾಡಿದೀನಿ. ಫಿಶ್ ಮಾತ್ರ ನಮಗೆ ಫಿಶ್ ಒಂದು ದಿವಸಕ್ಕೆ ಒಂದು ನಮ್ಮ 40 ಕೆಜಿ ಫಿಶ್ ಖಾಲಿ ಆಗುತ್ತೆ. 99 ರೂಪಾಯಿ ಫಿಶ್ ಪೀಸ್ ಕೊಡ್ತಾರೆ, ಕಬಾಬ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ರೈಸ್ ಕೊಡ್ತಾರೆ, ತಿನ್ನಕ್ಕಾಗಲ್ಲ, ಅನ್ಲಿಮಿಟೆಡ್ ನಮಗೆ ತಿನ್ನಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ ನಾಟಿ ಸ್ಟೈಲ್. ಅದರಲ್ಲಿ 4 ಪೀಸ್ ಬಿರಿಯಾನಿ ಪೀಸ್ ಇದೆ, ಮತ್ತೆ ಹೊಟ್ಟೆ ತುಂಬಾ ಬಿರಿಯಾನಿ ಪೀಸ್ ಇದೆ, ಹೊಟ್ಟೆ ತುಂಬಾ ತಿನ್ಬೋದು ಸರ್. 99 ರೂಪೀಸ್ ಸರ್. ನಿಮ್ಗೆ ದುಬೈ ಅಂಡ್ ನಾನು ಇಂಟರ್ನ್ಯಾಷನಲ್ ಟೂರ್ ಹೊಡೆಯೋ ಆಸೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ತಂದಿದ್ದೀನಿ. ಇವತ್ತಿನ ವಿಡಿಯೋ ಸ್ಪಾನ್ಸರ್ ಬಂದ್ಬಿಟ್ಟು ವೆಂಕೇಶನ್ ಅವ್ವ ಅಂತ. ನಿಮ್ಗೆ ದುಬೈ ಹೋಗೋ ಆಸೆ ಇದ್ರೆ 26ನೇ ತಾರೀಕಿಗೆ ಸೆಪ್ಟೆಂಬರ್ ಬಂದ್ಬಿಟ್ಟು ನಿಮ್ಗೆ ಫಿಕ್ಸ್ಡ್ ಡಿಪಾರ್ಚರ್ಸ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಸೈಟ್ ಸೀಯಿಂಗ್, ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ರೂಮ್ಸ್, ಮೀಲ್ಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಬನ್ನಿ. ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಲ್ ಮಾಡ್ಕೊಳ್ಬಹುದು, ಅಥವಾ ನನ್ನ ಕ್ಲೀನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀಲ್ಸ್ ಅಲ್ಲೂ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಥೈಲ್ಯಾಂಡ್ ಹೋಗೋ ಆಸೆ ಇದ್ರೆ ನಿಮಗೆ ಥೈಲ್ಯಾಂಡ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಸರಾ ಟ್ರಿಪ್ ಅಂತಾನೆ ಹೇಳ್ಬೋದು, ಅಕ್ಟೋಬರ್ 15 ಇರುತ್ತೆ. ಸೊ ಇದರಲ್ಲಿ ನಿಮಗೆ 6 ನೈಟ್ 7 ಡೇಸ್ ಅನ್ನೋ ಒಂದು ಪ್ಯಾಕೇಜು. ಇದರಲ್ಲಿ ನಿಮಗೆ ಫುಕೆಟ್, ಬ್ಯಾಂಕಾಕ್, ಪಟಾಯ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ಕೊಬನ್ನಿ. 4-star 5-star ರೂಮ್ಸ್ ಕೂಡ ಇದರಲ್ಲಿ ಇದೆ. ಸೊ ಸೂಪರ್ ಅಟ್ರಾಕ್ಟಿವ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ ರೀಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ವೆಕೇಶನ್ ಹಬ್ ಅಂತ ಇರೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಬೇಗ ಬುಕ್ ಮಾಡ್ಕೊಡಿ, ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಮಹಾರಾಜ ದೊನ್ನೆ ಬಿರಿಯಾನಿ ಅಂತ ಒಂದು ಅಂಗಡಿಗೆ ಬಂದಿದ್ದೀವಿ. ಇನ್ನೊಂದು ಕಡೆ ಚಿಕನ್ ಬಿರಿಯಾನಿ 99 ರೂಪೀಸ್ಗೆ ಮತ್ತೆ ಮಟನ್ ಬಿರಿಯಾನಿ 199 ರೂಪೀಸ್ಗೆ ಸಿಗ್ತದೆ. ಒಂಥರ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಅಲ್ಲಿ ಸಿಗ್ತಿದೆ ಅಂತಲೇ ಹೇಳಬೇಕು. ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ನೋಡೋಕೋದ್ರೆ ನಿಮಗೆ ಬಿಸಿ ಬಿಸಿ ಫಿಶ್ ಫ್ರೈ ಕೂಡ ಸಿಗುತ್ತೆ. ನಿಮಗೆ ದುಬಾಯು ಥೈಲ್ಯಾಂಡ್ ಅಂತ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಆಸೆ ಇದ್ರೆ ವೆಕೇಶನ್ ಹಬ್ ಅಂತ ಒಂದು ಕಂಪನಿ ಇದೆ, ಅವ್ರು ಬಂದ್ಬಿಟ್ಟು 26th September ದುಬೈ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಫಿಕ್ಸ್ ಡಿಪಾರ್ಚರ್. ಮತ್ತೆ ಅಕ್ಟೋಬರ್ 15ಗೆ ಥೈಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಸೈಟ್ ಸೀಯಿಂಗು ಮತ್ತೆ ಹೋಟೆಲ್ಸ್ ಲೈಕ್ 4-star ಹೋಟೆಲ್ಸು, ಸ್ಟ್ಯಾಂಡರ್ಡ್ ರೂಮ್ಸ್ ಎಲ್ಲ ಕೂಡ ಇರುತ್ತೆ, ಸೈಟ್ ಸೀಯಿಂಗು, ಏರ್ಪೋರ್ಟ್ ಟ್ರಾನ್ಸ್ಫರ್ಸು, ಫುಡ್ಡು, ಬ್ರೇಕ್ಫಾಸ್ಟ್ ಎಲ್ಲಾನು ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ವೆಕೇಶನ್ ಅಪ್ನ ಎಂಜಾಯ್ ಮಾಡಿ ಟ್ರಿಪ್ನ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಪ್ರಿಯಾ ದರ್ಶಿನಿ ಲೇಔಟ್, ಮೂಡಲ್ಪಲ್ಯ ರೋಡ್ ಅಂತಾರೆ, ನಾಗರ್ಬಾವಿ ಮೈನ್ ರೋಡು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಊಟನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಮಂತ್ಸ್ ಆಯ್ತು ಹೋಟೆಲ್ ನಳಮಹಾರಾಜ ದೊನ್ನೆ ಬಿರಿಯಾನಿ ಅನ್ಬಿಟ್ಟು. ನಾನು ಇದಕ್ಕೆ ಮುಂಚೆ 6 ಇಯರ್ ಬ್ಯಾಕ್ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ದೆ. ಸೊ ಅಲ್ಲಿ ಫುಡ್ ಇಂದೆಲ್ಲ ನೋಡ್ತಾ ಇದ್ನಲ್ಲ, ಹಾಗಾಗಿ ನಾನು ಒಂದು ಹೋಟ್ಲ್ ಏನಾದ್ರು ಅಚೀವ್ ಮಾಡಬೇಕು ಅಂತ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಇವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ಅವ್ರು ಡೆಲಿವರಿ ಮಾಡಿದ್ದೀವಿ. ಹಾಗಾಗಿ ನಂದೇ ಅದು ಒಂದು ಯಾವ್ದಾದ್ರು ಒಂದು ಹೋಟ್ಲ್ ಮಾಡೋಣ, ನಾನು ಒಂದು ಫುಡ್ ಜನಗಳಿಗೆ ತಲುಪಿಸೋಣ ಅಂದ್ಬಿಟ್ಟು ಹಾಗಾಗಿ ಇದು ನಾನು ಹೋಟ್ಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಾಗಿ ನಾನು ಯಾರು ಇದು ಮಾಡ್ಕೊಂಡಿಲ್ಲ, ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರ ವೈಫ್, ನಮ್ಮ ಚಿಕ್ಕಮ್ಮ ಇದ್ದಾರೆ, ಈವ್ನಿಂಗ್ ಅವ್ರದ್ದು ಫಿಶ್ ಇರ್ತೈತೆ, ಹಾಗಾಗಿ ನಾವೇ ಫ್ಯಾಮಿಲಿ ಸೇರ್ಕೊಂಡು ಮಾಡೋಣ ಅಂತ ಎಲ್ಲ ಜನಗಳು ಒಂದು ಟೇಸ್ಟ್ ಕೊಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಸರ್. ಅದೆಲ್ಲ ಇವರೇ ಮನೆಯಿಂದ ಮಾಡ್ಕೊಬರೋದು, ಯಾವುದು ರೆಡಿಮೇಡ್ ಇಲ್ಲ, ನಾಟಿ ಸ್ಟೈಲ್ ಆಗಿ ರೆಡಿ ಮಾಡೋದು, ಮನೆಯಿಂದಾನೇ ಮಾಡೋದು, ಯಾವುದು ರೆಡಿಮೇಡ್ ಇಲ್ಲ. ನಾಟಿ ಸ್ಟೈಲ್ ಇಂದ ನೋಡಿ ಕಾಂಬೋ ಇದೆ ನಮ್ದ್ರಲ್ಲಿ, ಚಿಕನ್ ಬಿರಿಯಾನಿ ಇದೆ, ಚಿಕನ್ ಊಟ, ಮಟನ್ ವೆರೈಟಿ ಇದೆ, ಯಾವ್ದು ರೆಡಿಮೇಡ್ ಇಲ್ಲ, ರೆಡಿಮೇಡ್ ಯಾವ್ದು ಇರಲ್ಲ. ಹಾಗಾಗಿ ಎಲ್ಲರೂ ಒಂದ್ಸತಿ ಬಂದು ಟೇಸ್ಟ್ ಮಾಡಿ, ಆಲ್ಮೋಸ್ಟ್ 6 ಇಯರ್ಸ್ ಇಂದ ಸರೌಂಡಿಂಗ್ ನಾನು ಮಾಡ್ತಾ ಇದೀನಿ, ಆಲ್ಮೋಸ್ಟ್ ನಾನು ನೋಡಿರ್ತಾರೆ. ಹಾಗೆ ಎಲ್ಲ ಬಂದು ಒಂದ್ಸತಿ ಟೇಸ್ಟ್ ಮಾಡಿದ್ರೆ ಅವರು ರಿವ್ಯೂ ಗೊತ್ತಾಗುತ್ತೆ, ಜನಗಳು ಒಂದು ಕಮ್ಮಿ ರೇಟ್ ಅಲ್ಲಿ ಇರ್ಲಿ ಅಂದ್ಬಿಟ್ಟು. ನಾವು ನೋಡಿದೀವಿ ಆಲ್ರೆಡಿ ಎಷ್ಟು ಜನ ನಾವು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡ್ತಾರೆ, ಹೈ ಪ್ರೈಸ್ ಕೊಡ್ತಾರೆ, ಅವ್ರಿಗೆ ಲೋ ಕ್ವಾಲಿಟಿ ಇರ್ತದೆ, ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ, ನಾವು ಅನುಭವ ಅದಾಗ್ಬಿಟ್ಟಿದೆ. ಹಾಗಾಗಿ ನಮ್ದೇ ಒಂದು ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಂದ ಸ್ಟಾರ್ಟ್ ಮಾಡಿದೀವಿ ಸರ್. ಸರ್, ಕಾಂಬೋ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದೀರಾ, ಕಾಂಬೋ ಬಗ್ಗೆ ಹೇಳಿ ಸರ್. ಸರ್, ಕಾಂಬೋ ಬಂದು ಲಿಮಿಟೆಡ್ ಇದೆ, 149 ಇಂದ ಅನ್ಲಿಮಿಟೆಡ್ ಇದೆ, 249 ಹೊಟ್ಟೆ ತುಂಬಾ ತಿನ್ಲಿ ಸರ್, ಅದು ನಮ್ಮ ಕಾನ್ಸೆಪ್ಟ್ ಬಂದು. ಓಕೆ, ಯಾಕೆ ನಾನು ಸ್ವಿಗ್ಗಿಲಿ ಒನ್ ಟೈಮ್ ಹಚ್ಕೊಂಡಿದ್ದೀನಿ, ಆಗ ಊಟ ಕಾದ್ಬಿಟ್ಟು ಕೊಟ್ಬಿಟ್ಟು ಬಂದೀನಿ. ಒಂದ್ಸತಿ ಅವ್ರು ಅನ್ಲಿಮಿಟೆಡ್ ಹೊಟ್ಟೆ ತುಂಬಾ ತಿನ್ಬೇಕು ಸರ್, ಅದೇ ನಮ್ಮ ಆಸೆ.
ಬಂದ ಅವ್ರ ಕಸ್ಟಮರ್ ಟ್ರೈ ಮಾಡ್ಬೇಕು ಸರ್. ಬಿರಿಯಾನಿ ಮಾತ್ರ ಲಿಮಿಟೆಡ್ ಇರುತ್ತೆ, 2 ಅನ್ಲಿಮಿಟೆಡ್, ಹೊಟ್ಟೆ ತುಂಬಾ ತಿನ್ಬೋದು ಸರ್. ಓಕೆ 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 ಓಕೆ, ಸೂಪರ್ ಸರ್. ಮತ್ತೆ ಫಿಶ್ ಬಗ್ಗೆ ಹೇಳಿ ಸರ್. ಫಿಶ್ ನಮ್ದು ಓನ್ ಮಸಾಲ ಸರ್, ನಾವು ಇಲ್ಲಿ ರೆಡಿಮೇಡ್ ಎಲ್ಲ ಏನು ತರೋದಿಲ್ಲ. ಓನ್ ಮಸಾಲ ನಾವು ಬಟ್ ಕೈಯಲ್ಲಿ ರುಬ್ಬ ಮಸಾಲ ಇದೆಲ್ಲ, ಯಾಕಂದ್ರೆ ಫಿಶ್ ಅಲ್ಲಿ ನಮ್ಗೆ ನಾನಾ ತರ ಹಾಕ್ತಾ ಇದ್ದೀನಿ. ಅಂಜಲ್ ಹಾಕ್ತೀನಿ, ಪ್ರಾನ್ಸ್ ಹಾಕ್ತೀನಿ, ಪತ್ತಿ ಹಾಕ್ತೀನಿ, ಆಮೇಲೆ ಜಿಲೇಬಿ ಹಾಕ್ತೀನಿ, ಅಂಜಲ್ ಹಾಕ್ತೀನಿ. ವೆರೈಟೀಸ್ ಅಲ್ಲಿ ಎಷ್ಟು ತರ ಫಿಶ್ ಇದೆ ಎಲ್ಲ ತರ ಹಾಕ್ತೀನಿ. ನಮ್ ಫಿಶ್ ಗೆ ಬಂದು ಇವಾಗಲ್ಲ, ನಮ್ದು 10 ಫೇಮಸ್. 10 ಫಿಶ್ ಮಾತ್ರ ನಮ್ಗೆ ಫಿಶ್ ಒಂದು ದಿವಸಕ್ಕೆ ಒಂದು ನಮ್ದು 40 ಕೆಜಿ ಫಿಶ್ ಖಾಲಿ ಆಗುತ್ತೆ. ಟೈಮಿಂಗ್ಸ್ ಸರ್, ಮಾರ್ನಿಂಗ್ 12:00 ಇಂದ ಸ್ಟಾರ್ಟ್ ಆಗುತ್ತೆ, ಸಂಡೇ ಫುಲ್ ಡೇ ಇರ್ತದೆ. ಸೊ ಟಿಲ್ 12:00 ಗಂಟ ಇರ್ತದೆ ನೈಟ್. ಸಂಡೇ ಸ್ಪೆಷಲ್ ಆಗಿ ಕಾಲ್ ಸೊಪ್ಪು, ಇಡ್ಲಿ, ದೋಸೆ ಎಲ್ಲ ಐಟಮ್ ತರ ಸಿಗುತ್ತೆ ಸರ್, ಸಂಡೇ ಮಾತ್ರ. ಸರ್ ಅಡ್ರೆಸ್ ಬಂದು ಪ್ರಿಯದರ್ಶಿನಿ ಲೇಔಟ್ ಬಸ್ ಸ್ಟಾಪ್, ಮೂಡ್ಲುಪ್ಪಾಳ್ಯ ರೋಡ್, ನಾಗರಬಾವಿ ಮೇನ್ ರೋಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ನಿಮ್ಮ ಬಿಸ್ನೆಸ್ ಚಾನಲ್ ನಡೀತಿದೆ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ಪಿಸ್ ಊಟ ತಿಂತಾ ಇದೀವಿ. ತುಂಬಾ ಹಳ್ಳಿ ಸ್ಟೈಲು, ನಾಟಿ ಸ್ಟೈಲ್ ಚೆನ್ನಾಗಿದೆ. 99 ರೂಪಾಯಿ ಪಿಸ್ ಕೊಡ್ತಾರೆ, ಕಬಾಬ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ರೈಸ್ ಕೊಡ್ತಾರೆ. ತಿನ್ನಕಾಲ ಅನ್ಲಿಮಿಟೆಡ್, ನಮಗೆ ತಿನ್ನಕಾಗಲ್ಲ. ತುಂಬಾ ಚೆನ್ನಾಗಿದೆ ನಾಟಿ ಸ್ಟೈಲು. ಮಸಾಲೆಗಳೆಲ್ಲ ಮನೆಗೆ ಮಾಡ್ತಾರೆ, ನಾವು ಚಂದ್ರಲ್ ಹೋಟೆಲ್ ಬರ್ತೀವಿ ಊಟಕ್ಕಿಂತಾನೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ ನೋಡಿ ಈ ತರ ಊಟ ಇಲ್ಲಿ ಸಿಗಲ್ಲ, ನಮ್ ನೋಡ್ಬಿಟ್ಟು ಇನ್ನೂ ಇಬ್ರು ಬರ್ಬೇಕು, ಊಟ ತಿನ್ ನೋಡ್ಬೇಕು. 99 ರೂಪಾಯಿ ಒಟ್ಟು ತುಂಬಾ ರೈಸ್ ತಿನ್ನಿ, ಮುದ್ದೆ ತಿನ್ನಿ, ಫಿಶ್ ಕಬಾಬು, ಫಿಶ್ ಸಿಲೇಸು ಎಲ್ಲ ಚೆನ್ನಾಗಿ ಬಂದ್ರು ಸರ್. ಚೆನ್ನಾಗಿದೆ. 99 ರೂಪಾಯಿ ಎಲ್ಲಾದ್ರೂ ಬೇರೆ ಕಡೆ 150 ರೂಪಾಯಿ ಕೊಟ್ಟು ತಿಂತಿದೆ. ಅದರಲ್ಲಿ 4 ಪೀಸ್ ಬಿರಿಯಾನಿ ಪೀಸ್ ಇದೆ, ಮತ್ತೆ ಹೊಟ್ಟೆ ತುಂಬಾ ಬಿರಿಯಾನಿ ಪೀಸ್ ಇದೆ, ಹೊಟ್ಟೆ ತುಂಬಾ ತಿನ್ಬೋದು ಸರ್. 99 ರೂಪಾಯಿ, 99 ರುಪೀಸ್ ಸರ್. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಪ್ರೈಸ್ ತುಂಬಾ ಕಡಿಮೆ ಇದೆ. ಇದು ನಾನು ಸುಮಾರು ಸಲ ಬಂದಿದ್ದೀನಿ ಇಲ್ಲಿ, ನನ್ನ ವೈಫ್ ಸುಮಾರು ದಿನ ಕೇಳ್ತಾ ಇದ್ಲು. ಆಕ್ಚುಲಿ 249 ರುಪೀಸ್ಗೆ 12 ಪೀಸ್ ಬರುತ್ತೆ. ವೆರೈಟಿ ಆಫ್ ಚಿಕನ್, ಬೇರೆ ಬೇರೆ ಚಿಕನ್ ಇರುತ್ತೆ. ಫುಲ್ಲು ಚಿಕನ್ ಬಿರಿಯಾನಿ ಕೊಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಮಳೆ ಟೈಮ್ ಇದ್ರೂ ನಾವು ಪಾರ್ಸಲ್ನ ಮನೆಗೆ ಮಾಡಿಸ್ಕೊಬೋದು. ಮನೆಗೆ ಪಾರ್ಸಲ್ ಸಹ ಕೊಡ್ತಾರೆ ಇವರು. ತುಂಬಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ. ನಮ್ಮ ಇಲ್ಲಿನ ಜನಗಳೆಲ್ಲ ಇಲ್ಲಿ ಬರಬೇಕು. ತುಂಬಾ ಚೆನ್ನಾಗಿದೆ ಟೇಸ್ಟು. ಬಂದು ಸರ್ ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿ. ಆಮೇಲೆ ರೇಟ್ ತುಂಬಾ ಕಡಿಮೆ ಇದೆ. 99 ರುಪೀಸ್ಗೆ ಈ ತರ ಸಿಗುತ್ತೆ. ತುಂಬಾ ಇದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ನಾನು ಸುಮಾರು ಹೇಳಿ, ನಾನು ಸುಮಾರು ಸಲಿ ಬಂದೆ, ವೈಫ್ ಒಂದ್ಸಲಿ ಟೇಸ್ಟ್ ನೋಡ್ಬೇಕು ಅಂದ್ರೆ ಅವಳನ್ನ ಕರ್ಕೊಂಡ್ಬಂದೆ. ತುಂಬಾ ಚೆನ್ನಾಗಿದೆ ಸರ್. ಗೀ ರೈಸ್ ತಿಂತಾ ಇದ್ದೀನಿ, ಅದ್ರ ಜೊತೆಗೆ ಚಿಕನ್ ಮಂಚೂರಿಯನ್ ತಿಂತಾ ಇದ್ದೀನಿ. ಏನಂದ್ರೆ ಇವ್ರದಲ್ಲಿ ಟೇಸ್ಟು ಬಿರಿಯಾನಿಗಿಂತ ಗೀ ರೈಸ್ ನಂಗೆ ತುಂಬಾ ಇಷ್ಟ ಆಯ್ತು. ಆಫೀಸಿಂದ ಡೈರೆಕ್ಟ್ ಇಲ್ಲೇ ಬಂದು ಇಲ್ಲೇ ತಿನ್ಕೊಂಡು ಹೋಗ್ತೇನೆ. ಫ್ರೆಶ್ನೆಸ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ಕೊಡ್ತಾರ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಮನೆಯವ್ರಿಗೆ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಒಬ್ಬನೇ ಬಂದು ನಾನು ಒಬ್ಬನೇ ತಿನ್ಕೊಂಡು ಇವಾಗ ಹೋಗ್ತೇನೆ. ಅದಕ್ಕೆ ಫ್ರೆಂಡ್ಸ್ ಯಾರು ಬಂದಿಲ್ಲ. ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ, ಅವ್ರು ಬೇರೆ ಊಟ ತಿಂತ ಇದಾರೆ. ನಮ್ದು ಗೀ ರೈಸ್ ಮತ್ತೆ ಚಿಕನ್ ಮಂಚೂರಿಯನ್. ಈಗ ರೀಸೆಂಟ್ ಒಂದು ತಿಂಗಳಾಯ್ತು ಓಪನ್ ಆಗಿ. ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ, ಒಂದ್ಸಲಿ ಟೇಸ್ಟ್ ಮಾಡಿದೆ ಓಪನಿಂಗ್. ಹೋಗ್ತಾ ಹಿಂಗೆ ನೋಡಿದೆ, ಹೋಗ್ತೀನಿ ಸರ್ ನೋಡಿದಕ್ಕೆ, ಒಂದ್ಸಲಿ ಟೇಸ್ಟ್ ಮಾಡೋಣ ಅಂತ ಬರ್ತೀವಲ್ಲ, ಟೇಸ್ಟ್ ಮಾಡಕ್ ಬಂದೆ, ಇಷ್ಟ ಆಯ್ತು. ಈಗ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ದಿವಸ ಬರೀ ಬಿರಿಯಾನಿ, ಕಬಾಬು, ಈ ಚಿಲ್ಲಿ, ಡ್ರೈ ತಿಂತಿದ್ದೆ. ಕಾಂಬೋ ಕೊಟ್ಟಿದ್ದಾರೆ, ಮಟನ್ನು, ಬೆಳಗ್ಗೆ ಹೊತ್ತು ಕಾಲು ಸೂಪ್ ಇದೆ, ಇಡ್ಲಿ ಇದೆ, ದೋಸೆ ಇದೆ, ಎಲ್ಲದಕ್ಕೂ ನಾನು ಟೇಸ್ಟ್ ಮಾಡ್ತಿದ್ದೀನಿ. ನಮ್ಮನೆ ಇಲ್ಲೇ ಚಂದ್ರ ಲೇಔಟು, ಹಿಂಗೆ ಬಂದು ತಿಂತಾ ಇರ್ತೀವಿ. ನಮ್ಮ ಸ್ನೇಹಿತರಿಗೆಲ್ಲರೂ ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ ಸರ್. ಏನು ಅಂದರೆ ನಾನು ಹೇಳೋದಲ್ಲ, ಬಂದು ರುಚಿ ನೋಡಿ. ನೀವು ರುಚಿ ನೋಡಿದ್ಮೇಲೆ ನೀವು ಹೇಳೋದು ಏನು ಬರ್ತ, ರುಚಿ ನೋಡಿದ್ಮೇಲೆ ನೀವು ಹೇಳಬೇಕು, ನಾವೆಲ್ಲ ಹೇಳೋದು. ನಮ್ಗೆ ಇಷ್ಟ ಆಗಿದೆ, ಬಂದು ಒಂದ್ಸಲ ವಿಸಿಟ್ ಮಾಡಿ, ಆಮೇಲೆ ನೀವೇ ಎಲ್ಲರೂ ಹೇಳ್ತೀರಾ. ಕರೆಕ್ಟ್ ಅಲ್ವಾ ಸರ್? ಫಸ್ಟು ಪಿಸ್ ಊಟ ತಿಂದು 99, ಹೊಟ್ಟೆ ತುಂಬಾ ಐತೆ. ಪಿಸ್ ತುಂಬಾ ಟೇಸ್ಟ್ ಇದೆ, ಅದನ್ನ ತಿನ್ನೋದು ಆರ್ಡರ್ ಮಾಡ್ತೀರಿ. ತರ್ಸ್ಕೊಂಡು ಬಿರಿಯಾನಿನು ಪಿಸ್ ತರ್ಸ್ಕೊಂಡು ಆದಷ್ಟು ತಿನ್ಬಿಡಲ್ಲ, ತಿನ್ಬಿಟ್ಟು ಒದ್ದಾಡ ಅನ್ಬೇಕಾರೆ ಟೇಸ್ಟ್ ಚೆನ್ನಾಗಿದೆ. ಫಸ್ಟ್ ಪಿಸ್ ಊಟ ಮಾಡಿದ್ರೆ ಎಷ್ಟ 2 ಪೀಸ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ತಿರ್ಗಾ ತುಂಬಾ ಚೆನ್ನಾಗಿದೆ. ಈ ಫುಡ್ಗೆ ಹೆವಿ ಹೈಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಬಿಕಾಸ್ ಕಸ್ಟಮರ್ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಬ್ರು ನೋಡಕ್ರೆ 99 ರುಪೀಸ್ ಬಿರಿಯಾನಿ ಅದು ಸಕ್ಕದಾಗಿದೆ ಅಂತ ಹೇಳ್ತಾರೆ, ಇನ್ನೊಬ್ರು ನೋಡಕ್ರೆ 99 ರುಪೀಸ್ಗೆ ಫಿಶ್ ಮೀಲ್ಸ್ ತಗೊಂಡು ಇನ್ನೊಂದು 2 ಮೀನ್ ತಗೊಂಡು ಬಿರಿಯಾನಿ ಹೊಡಿತಾ ಇದಾರೆ. ಸೊ 249 ರುಪೀಸ್ ಕಾಂಬೋ ಅಲ್ಲ, ಸೂಪರ್ ಆಗಿತ್ತು. ಸೊ ಇದರಲ್ಲಿ 249 ರುಪೀಸ್ಗೆ ನಾಟಿ ಸ್ಟೈಲ್ ಚಿಕನ್ ಕಾಂಬೋ ಬರುತ್ತೆ, 299 ರುಪೀಸ್ಗೆ ಚೈನೀಸ್ ಸ್ಟೈಲ್ ಚಿಕನ್ ಕಾಂಬೋ ಬರುತ್ತೆ. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟು 299 ರುಪೀಸ್ ಚಿಕನ್ ಕಾಂಬೋದಲ್ಲಿ ನಿಮಗೆ ಚಿಕನ್ ಫ್ರೈ, ಚಿಕನ್ ಕಬಾಬು, ಪೆಪ್ಪರ್ ಚಿಕನ್ನು, ಗುಂಡ್ರು ಚಿಕನ್ನು, ಚಿಲ್ಲಿ ಚಿಕನ್ನು, ಒಂದು ಪೋರ್ಷನ್ ಬಿರಿಯಾನಿ ಬರುತ್ತೆ. ಬಿರಿಯಾನಿ ರೈಸ್ ಮತ್ತು ಅನ್ಲಿಮಿಟೆಡ್ ಆಗಿರುತ್ತೆ. ಒಂದು ಆಫ್ ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿದ್ದಾರೆ. ಆಹಾ, ವೇಟಿಂಗ್ ಟು ಟ್ರೈ ದಿಸ್ ಅಂತಲೇ ಹೇಳಬೇಕು. ಚೈನೀಸ್ ಸ್ಟೈಲ್ ನಿಮಗೆ ಚಿಕನ್ ಕಾಂಬೋದಲ್ಲಿ ನಿಮ್ಗೆ ಏನಾದ್ರು ಬರುತ್ತೆ ಅಂದರೆ ಚಿಕನ್ ಲಾಲಿಪಾಪು, ಡ್ರ್ಯಾಗನ್ ಚಿಕನ್ನು, ಚಿಕನ್ ಮಂಚೂರಿಯನ್ನು, ಮತ್ತು ಪೆಪ್ಪರ್ ಚಿಕನ್ನು. ಸೊ ಇಷ್ಟು ನೋಡೋಕ್ರೆ ಪೆಪ್ಪರ್ ಚಿಲ್ಲಿ ಚಿಕನ್ ಅಂತ ಹೇಳ್ತಿರತ್ತೆ ಅದು. ಸೊ ಯೂಶ್ವಲಿ ನೋಡೋಕ್ರೆ ನಿಮಗೆ ಬಿರಿಯಾನಿ ರೈಸ್ ಇದರಲ್ಲೂ ಕೂಡ ಬಂದ್ಬಿಡುತ್ತೆ ವಿತ್ ಪೀಸು. ಸೊ ಇವಾಗ ನಮ್ಮ ಹತ್ರ ಚಿಕನ್ ಫ್ರೈನ ಟ್ರೈ ಮಾಡೋಣ. ನಾಟಿ ಸ್ಟೈಲ್ ಚಿಕನ್ ಕಾಂಬೋದಲ್ಲಿ ನಾಟಿ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪೀಸು ನೋಡೋಕ್ರೆ ನಿಮಗೆ ಸಾಫ್ಟಾಗಿ ಬಂದಿದೆ, ಗ್ರೇವಿ ಜೊತೆ ಬಂದಿದೆ.
ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಅಂಡ್ ಆಪ್ಷನ್ ನೋಡ್ಕೊಂಡ್ರೆ ಚಿಕನ್ ಫ್ರೈ ಇಟ್ಟಿರ್ತಾನೆ, ಚಿಕನ್ ಫ್ರೈ ಒಂಥರ ಸೆಮಿ ಗ್ರೇವಿ ಆಗಿಲ್ಲ, ಗ್ರೇವಿಯಾಗಿ ಬರ್ತದೆ. ಚಿಕನ್ ಪೆಪ್ಪರ್ ಡ್ರೈ ನೋಡ್ಕೊಂಡ್ರೆ ಸೆಮಿ ಗ್ರೇವಿಯಾಗಿ ಬರ್ತದೆ. ಪೀಸ್ ನೋಡ್ಕೊಂಡ್ರೆ ನಿಮ್ಗೆ ಹಂಗೆ ಒಂಥರ ಬ್ಲ್ಯಾಕ್ ಇಷ್ಟ ಆಗಿರುತ್ತೆ, ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದಾರೆ ಅನ್ಸುತ್ತೆ. ಆ ಮಸಾಲ ಬ್ಲ್ಯಾಕ್ ಪೆಪ್ಪರ್ದು ಸೂಪರ್ ಆಗಿ ಹಾಕಿದ್ದಾರೆ, ಜೊತೆಗೆ ನಿಮ್ಗೆ ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ. ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಹಾಕಿ ಸೂಪರ್ ಆಗಿ ಮಾಡಿದ್ರೆ ಅಂತಲೇ ಹೇಳ್ಬೋದು. ಸೊ ಅವಾಗಿಂದ ನಾನು ಟೆಂಟ್ ಆಗ್ತಿದ್ದು ಚಿಕನ್ ಕಬಾಬು, ಕಬಾಬ್ ನಂಗೆ ಟ್ರೈ ಮಾಡೋಣ. ಸೊ ಕಬಾಬ್ ಪೀಸ್ ನಾ ಬ್ರೇಕ್ ಮಾಡಿದೆ ನೋಡಿ, ಎಷ್ಟು ಜ್ಯೂಸಿ ಆಗಿದೆ ಅಂತ. ಬಿಸಿ ಬಿಸಿ ಕಬಾಬ್ ಆಕ್ಚುಲಿ ನೋಡಿದ್ರೆ ಲೈಟಾಗಿ ಗರಿ ಗರಿ ಆಗಿರುತ್ತೆ, ಒಳಗೆ ಜ್ಯೂಸಿ ಆಗಿ ಬೋನ್ ಪೀಸಸ್ ಆಗಿದ್ರು ಸಖತ್ ಸಾಫ್ಟ್ ಆಗಿ ಸಖತ್ ಇದೆ. ನೆಕ್ಸ್ಟ್ ಲೆವೆಲ್ ಬಂದ್ಮೇಲೆ ಖಾರ ಖಾರವಾಗಿದೆ ಸರ್, ಚಿಲ್ಲಿ ಚಿಕನ್ ಇದೆ. ಚಿಲ್ಲಿ ಚಿಕನ್ ಹಂಗೆ ಟ್ರೈ ಮಾಡ್ತೀನಿ, ಒಂಥರ ಗ್ರೇವಿಯಾಗಿ ಬಂದಿರುತ್ತೆ. ಹಸಿ ಮೆಣಸಿನಕಾಯಿ ಫ್ಲೇವರ್ಸು, ಹಸಿ ಮೆಣಸಿನಕಾಯಿ ಗ್ರೇವಿ, ಆಕ್ಚುಲಿ ಗ್ರೇವಿ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ನೋಡಿ. ಅಂದ್ರೆ ಎಷ್ಟು ಗ್ರೀನ್ ಆಗಿದೆ, ಹಂಗೆ ಸೋರ್ತಾ ಇದೆ ಆ ಚಿಲ್ಲಿ ಚಿಕನ್ ಗ್ರೇವಿ, ನಂಗೆ ಸೋರ್ತಾ ಇದೆ ಅಂತಲೇ ಹೇಳ್ಬೋದು. ಚಿಲ್ಲಿ ಚಿಕನ್ ಇಷ್ಟ ಆಗೋದಂತೆ ಹೇಳಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನೋಡ್ಕೊಂಡ್ರೆ ಸ್ಟಾರ್ಟರ್ಸ್ ಟ್ರೈ ಮಾಡಿದ್ದು ಗುಂಟೂರು ಚಿಕನ್ ಬಿಟ್ಬಿಡಿ ನೋಡಿ, ಗುಂಟೂರು ಚಿಕನ್. ಸೊ ಗುಂಟೂರು ಚಿಕನ್, ಗುಂಟೂರು ಖಾರ, ಚಿಲ್ಲಿ ಚಿಕನ್ ಅಷ್ಟು ಖಾರ ಇಲ್ಲ, ಬಟ್ ಗುಂಟೂರು ಚಿಕನ್ ನೀವು ಎಲ್ಲರೂ ತಿನ್ಬೋದು, ಆ ಥರ ಒಂದು ಖಾರ ಸ್ಪೈಸಿ ಇರುತ್ತೆ. ಗುಂಟೂರು ಖಾರಂ ಅಂತ ಹೇಳ್ತಾರೆ ಮಹೇಶ್ ಬಾಬು ಮೂವಿ ಆ ಥರ ಇರುತ್ತಿದ್ದು. ನಾಟಿ ಸ್ಟೈಲ್ ಚಿಕನ್ ಕಾಂಬೋದಲ್ಲಿ ನೀವು ಕರೆಕ್ಟ್ ಆಗಿ ನಾಟಿ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟೊಂದು ಅಷ್ಟೊಂದು ಸೂಪರ್ ಆಗಿ ಪಾರ್ಕರವಾಗಿ ಸಕಲಾಗಿರುತ್ತೆ. ಈಗ ಚೈನೀಸ್ ಸ್ಟೈಲ್ ಹೋಗೋಣ. ಚೈನೀಸ್ ಸ್ಟೈಲ್ ಕಾಂಬೋ 299 ರುಪೀಸ್ಗೆ ಚಿಕನ್ ಲಾಲಿಪಾಪ್ ಫಸ್ಟ್ ನಾವು ಟ್ರೈ ಮಾಡೋಣ. ಇದೆಲ್ಲನೂ ಚೈನೀಸ್ ಸ್ಟೈಲ್, ಚೈನೀಸ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆಕ್ಚುಲಿ ನೋಡಿದ್ರೆ ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಇನ್ಫ್ಯೂಸ್ ಮಾಡಿ ಒಂಥರ ಚೈನೀಸ್ ಆಗಿ ಕೊಡ್ತಾರಲ್ಲ, ನಾಟಿ ಸ್ಟೈಲ್ ಅಲ್ಲೇ ಫಸ್ಟ್ ಟೈಮ್ ನಾವು ಚೈನೀಸ್ ಸ್ಟೈಲ್ ನೋಡ್ತಾ ಇರೋದು, ಡಿಫ್ರೆಂಟ್ ಆಗೇ ಇದೆ. ಸೊ ಇವಾಗ ಮತ್ತೆ ಡ್ರ್ಯಾಗನ್ ಚಿಕನ್ ಇದೆ, ಟೇಸ್ಟ್ ಮಾಡೋಣ. ಪೀಸಸ್ ಒಂದು ಸಾಫ್ಟ್ ಆಗಿ ಬ್ರೇಕ್ ಆಗ್ತಾ ಇದೆ. ಫಸ್ಟ್ ಇದನ್ನ ನೋಡೋಣ, ಆಫ್ ಕುಕ್ ಮಾಡಿರ್ತಾರೆ, ಮೊದಲೊಂದು ಸೆಟ್ ಆಫ್ ಮಸಾಲ ಜೊತೆ ಇನ್ನೂ ಸಾಲ್ಟ್ ಮಾಡ್ತಾರೆ. ಸೊ ದಟ್ ಲೇಯರ್ ಬಂದ್ಬಿಟ್ಟು ನಿಮಗೆ ಸಾಸಿಯಾಗಿ ಚೈನೀಸ್ ಸ್ಟೈಲ್ ನೋಡಿರ್ತೀವಲ್ಲ ಆ ಥರ ಬರುತ್ತೆ. ಸೊ ಇನ್ನೊಂದು ಪೆಪ್ಪರ್ ಚಿಕನ್ ಥರ ಇದೆ, ಟ್ರೈ ಮಾಡೋಣ. ಬ್ಲ್ಯಾಕ್ ಪೆಪ್ಪರ್ ಹಾಕಿ ಸಕಲ ಮಾಡಿದ್ರೆ ಅಂದರೆ ಒಂದು ಕಡೆ ನಿಮಗೆ ನಾಟಿ ಸ್ಟೈಲಲ್ಲಿ ಪೆಪ್ಪರ್ ಹಾಕಿದ್ರೆ ಬರೀ ಖಾರ ಬರುತ್ತೆ, ಬಟ್ ಇದರಲ್ಲಿ ಚೈನೀಸ್ ನೋಡಿದ್ರೆ ನಿಮಗೆ ಪೆಪ್ಪರ್ ಫ್ಲೇವರ್ಸ್ ಬರುತ್ತೆ, ಅಟ್ ದ ಸೇಮ್ ಟೈಮ್ ಲೈಟ್ ಸ್ವೀಟ್ ಫ್ಲೇವರ್ಸ್ ಬರ್ತಾ ಇರುತ್ತೆ. ಆ ಥರ ಒಂದು ಟೇಸ್ಟ್ ಮಾಡಿದ್ದಾರೆ, ಸೂಪರ್ ಅಂತಲೇ ಹೇಳ್ತೀನಿ. ಸೊ ಪಕ್ಕದಲ್ಲಿರೋ ಚಿಕನ್ ಮಂಚೂರಿಯನ್ನ ಟ್ರೈ ಮಾಡೋಣ. ಇದು ಸ್ವೀಟು, ಖಾರ ಜಾಸ್ತಿ, ಇನ್ ಕೇಸ್ ಖಾರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾಟಿ ಸ್ವೀಟ್ ತಗೊಳ್ಳಿ. ಖಾರ ಖಾರವಾಗಿ ಸಕಲಾಗಿರುತ್ತೆ, ಖಾರನೂ ಬೇಕು, ಲೈಟಾಗಿ ಸ್ವೀಟು ಬೇಕು, ಒಳ್ಳೆ ಒಳ್ಳೆ ಫ್ಯೂಷನ್ ಆಗಿರಬೇಕು. ಚೈನೀಸ್ ಬೇಕು ಅಂತಂದ್ರೆ ಚೈನೀಸ್ ಕಾಂಬೋ ತಗೊಳ್ಳಿ. ಚೈನೀಸ್ ಕಾಂಬೋ ನಿಮಗೆ ಈ ಥರ ಲೈಟ್ ಸ್ವೀಟ್ ಆಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಬಿರಿಯಾನಿ ರೈಸು ನೋಡೋಕ್ಕೋದ್ರೆ ನಿಮಗೆ ಬಿಸಿಯಾಗಿದೆ, ಸಗೆ ಹೋಗಿ ಆಚೆ ಹೋಗ್ತಿರೋದು ಗೊತ್ತಾಗುತ್ತೆ. ಒಂಥರ ಬಿಸಿ ಬಿಸಿ ಊಟ ಸರ್ವ್ ಮಾಡ್ತಾ ಇರ್ತಾರೆ ಇವರು. ಬಿರಿಯಾನಿ ನಂಗೆ ಟೇಸ್ಟ್ ಮಾಡೋಣ ಫಸ್ಟು ಬೈಟು. ದೊನ್ನೆ ಬಿರಿಯಾನಿ ನಲ ಮಹಾರಾಜ ದೊನ್ನೆ ಬಿರಿಯಾನಿ ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಬಿಸಿ ಬಿಸಿಯಾಗಿ ಫಸ್ಟ್ ಬೇಡಲ್ಲ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಅಷ್ಟೊಂದು ಫ್ಲೇವರ್ಸ್ ಕೂಡ ಇಲ್ಲಿ ತುಂಬಿದೆ. ಸಕ್ಕದಾಗಿದೆ ಗೈಸ್, ಆ್ಯಕ್ಚುಲಿ ಕೂಡ ಬಿರಿಯಾನಿ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಒಂದೇ ಒಂದೊಂದು ಟೆಕ್ಸ್ಚರ್ ಕೂಡ ಆ ಫ್ಲೇವರ್ಸು ಇನ್ಕ್ಲೂಡ್ ಆಗಿದೆ. ಇನ್ನು ಪೀಸಸ್ ನೋಡ್ತಿರ್ಬೋದು ನೀವು ಇಲ್ಲಿ, ಪೀಸಸ್ ಅಂತೂ ಬ್ರೇಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬ್ರೇಕ್ ಆಗ್ತಿದೆ ಚಿಕನ್ ಪೀಸಸ್ಸು. ದೊನ್ನೆ ಬಿರಿಯಾನಿ 99 ರುಪೀಸ್ಗೆ ಕೊಡ್ತಾ ಇದ್ದಾರೆ, ಬಟ್ ಈ ಕಾಂಬೋದಲ್ಲೂ ಕೂಡ ನಿಮಗೆ ಬಿರಿಯಾನಿ ಬಂದ್ಬಿಡುತ್ತೆ ಖಂಡಿತ. ಹೊಟ್ಟೆ ತುಂಬ ಊಟ ಮಾಡಿ 249 ರುಪೀಸ್ಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಊಟ ಮಾಡಿ, ಮತ್ತೆ ಚೈನೀಸ್ ಸ್ಟೈಲ್ ಸ್ಟಾಟಸ್ ಎಲ್ಲ ಬೇಕು ಅಂತಂದ್ರೆ 299 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಡೆ ಇಷ್ಟ ಆಗಿದೆ, ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ತಿಂತಾನೆ ಇರಬೇಕು ಅನಿಸ್ತಿದೆ. ಸೂಪರ್ ಗೈಸ್, ಸೊ ಇನ್ನೇನೇ ವೇಟ್ ಮಾಡ್ತಿದ್ದೀರಾ? ಸೊ ಖಂಡಿತ ಈ ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡಿ. ಒಂದು ಒಳ್ಳೆ ನಾಟಿ ಸ್ಟೈಲ್ ಹುಡುಕ್ತಿರ್ತಾರೆ, ಮತ್ತೆ ಚೈನೀಸ್ ಸ್ಟೈಲ್ ಹುಡುಕ್ತಿರ್ತಾರೆ, ನಾಟಿ ಸ್ಟೈಲ್ ಚೈನೀಸ್ ಸ್ಟೈಲ್ ಒಂದೇ ಕಡೆ ಸಿಗ್ತದೆ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ದುಬೈ ಪ್ಯಾಕೇಜ್, ಇಂಟರ್ನ್ಯಾಷನಲ್ ಪ್ಯಾಕೇಜ್ ಏನಾದರೂ ಹೋಗಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಅಲ್ಲಿಗೂ ಕೂಡ ಚೆಕ್ಔಟ್ ಮಾಡಿ, ಎಂಜಾಯ್ ಮಾಡಿ. ಸೊ ಒಳ್ಳೆ ಫುಡ್ಡು. ಸೊ ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ, ಅವಾಗೇನಾಗೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್.